ರಿಗೂ ನಮಸ್ಕಾರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲಿರುವ ಭಾರತೀಯ ಆಹಾರ ಸಂಸ್ಕರಣೆಯ ತಂತ್ರಜ್ಞಾನ ಸಂಸ್ಥೆಯ ಪರವಾಗಿ ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮದ ಯೋಜನೆಯಡಿಯಲ್ಲಿ ಶ್ ಒಣಗಿದ ತೆಂಗಿನಕಾಯಿ ಪುಡಿಯನ್ನು ಸಂಸ್ಕರಿಸುವ ವಿಡಿಯೋ ಪ್ರದರ್ಶನದ ಅಧಿವೇಶನಕ್ಕಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ತೆಂಗಿನಕಾಯಿಯನ್ನು ವೈಜ್ಞಾನಿಕವಾಗಿ ಕೋಕಸ್ ನ್ಯೂಸಿಫೆರಾ ಎಂದು ಕರೆಯುತ್ತಾರೆ ತೆಂಗಿನಕಾಯಿಯು ಅರಕೇಸಿಯ ಕುಟುಂಬಕ್ಕೆ ಸೇರಿದ ಸದಸ್ಯೆಯಾಗಿದೆ ತೆಂಗಿನ ಮರದ ಪ್ರತಿಯೊಂದು ಭಾಗವು ಮಾನವನಿಗೆ ಉಪಯುಕ್ತವಾಗಿದೆ ಅದಕ್ಕೆ ಇದನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ ವಿಶ್ವದಲ್ಲಿ ಭಾರತವು ತೆಂಗಿನ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ದಕ್ಷಿಣ ರಾಜ್ಯಗಳಾದ ಕೇರಳ ತಮಿಳುನಾಡು ಕರ್ನಾಟಕ ಒಟ್ಟಾಗಿ ಶೇಕಡ ಎಂಬತ್ತೇಳರಷ್ಟು ಉತ್ಪಾದನೆಗೆ ಕೊಡುಗೆ ನೀಡಿದೆ ವರ್ಷಕ್ಕೆ ಒಂದು ಮರಕ್ಕೆ ಸರಾಸರಿ ಎಂಬತ್ತರಿಂದ ನೂರು ತೆಂಗಿನಕಾಯಿ ಇಳುವರಿ ಪಡೆಯಬಹುದು ದೇಶಾದ್ಯಂತ ಎತ್ತರ ಹಾಗೂ ಹೈಬ್ರಿಡ್ ತಡಿಗಳನ್ನು ಬೆಳೆಯಲಾಗುತ್ತದೆ ತೆಂಗಿನಕಾಯಿ ಉತ್ತಮವಾದ ಆಹಾರವಲ್ಲದೆ ಸಾಕಷ್ಟು ಚಿಕಿತ್ಸಕ ಮತ್ತು ಪೌಷ್ಟಿಕ ಪ್ರಯೋಜನಗಳನ್ನು ಹೊಂದಿದೆ ತೆಂಗಿನ ನೀರು ತೆಂಗಿನ ಎಣ್ಣೆ ತೆಂಗಿನಕಾಯಿ ಕೆನೆ ತೆಂಗಿನಕಾಯಿ ಹಾಲಿನ ಪುಡಿ ಒಣಗಿದ ಕೊಬ್ಬರಿ ಪುಡಿ ತೆಂಗಿನಕಾಯಿ ಸಕ್ಕರೆ ಇವು ಜನಪ್ರಿಯ ಜನಪ್ರಿಯವಾದ ಸಂಸ್ಕರಿಸಿದ ಆಹಾರವಾಗಿದೆ ತೆಂಗಿನ ಪುಡಿಯು ಕಾಯಿಯ ಕಂದು ಬಣ್ಣದ ಹೊರ ಕವಚ ತೆಗೆದ ನಂತರ ಬಿಳಿಯ ಭಾಗವನ್ನು ಒಣಗಿಸಿ ಚೂರು ಮಾಡಿದ ಪದಾರ್ಥವಾಗಿದೆ ತಳಿಗೆ ಅನುಗುಣವಾಗಿ ನಾಟಿ ಮಾಡಿದ ನಾಲ್ಕರಿಂದ ಏಳು ವರ್ಷಗಳಲ್ಲಿ ಕಾಯಿ ಬಿಡಲು ಪ್ರಾರಂಭಿಸುತ್ತದೆ ತೆಂಗಿನಕಾಯಿಯನ್ನು ಮರ ಹತ್ತುವುದರ ಮೂಲಕ ಕೊಯ್ಲನ್ನು ಮಾಡಬಹುದು ಮತ್ತು ವಿವಿಧ ಮರ ಹತ್ತುವ ಯಾಂತ್ರಿಕ ಸಹಾಯದಿಂದ ಕೊಯ್ಲನ್ನು ಮಾಡಬಹುದು ಸಿಪ್ಪೆ ಸುಲಿಯುವುದು ತೆಂಗಿನಕಾಯಿ ಸಿಪ್ಪೆಯನ್ನು ಕಬ್ಬಿಣದ ಉಪಕರಣಗಳನ್ನು ಬಳಸಿ ಸಿಪ್ಪೆ ಸುಲಿಯಬಹುದು ಅಥವಾ ಯಾಂತ್ರಿಕ ಉಪಕರಣಗಳನ್ನು ಬಳಸಿ ಸಿಪ್ಪೆ ಸುಲಿಯಬಹುದು ಸಿಪ್ಪೆ ಸುಲಿದ ತೆಂಗಿನಕಾಯಿಯನ್ನು ಒಂದು ತಿಂಗಳು ನೆಲದ ಮೇಲೆ ಹರಡಿ ಇಡಬೇಕು ಇದರಿಂದ ನೀರು ಹಿಂಗುತ್ತದೆ ನಂತರ ಈ ಕಾಯಿಯ ಚಿಪ್ಪನ್ನು ಕಬ್ಬಿಣದ ಕೊಡಲಿಯ ಮುಖಾಂತರ ತೆಗೆಯಬೇಕು ತೆಂಗಿನ ಕೊಬ್ಬರಿಯನ್ನು ಮುರಿಯದೇ ತೆಗೆಯಲಾಗುತ್ತದೆ ಕೆಟ್ಟ ವಾಸನೆ ಬರುವ ತೆಂಗಿನಕಾಯಿಯನ್ನು ತಿರಸ್ಕಿ ತಿರಸ್ಕರಿಸಲಾಗುತ್ತದೆ ಚಿಪ್ಪು ತೆಗೆದ ತೆಂಗಿನಕಾಯಿಯ ಕಂದು ಚರ್ಮವನ್ನು ಚಾಕುವಿನ ಮುಖಾಂತರ ತೆಗೆಯಲಾಗುತ್ತದೆ ಕಂದು ಚರ್ಮವನ್ನು ತೆಗೆದ ನಂತರ ಕೊಬ್ಬರಿಯನ್ನು ಎರಡು ಭಾಗ ಮಾಡಿ ಶುದ್ಧ ನೀರಿನಿಂದ ತೊಳೆಯಬೇಕು ಇಡೀ ತೆಂಗಿನಕಾಯಿ ಹೋಳುಗಳನ್ನು ಬ್ಲಾಂಚಿಂಗ್ ಟ್ಯಾಂಕ್ನಲ್ಲಿ ಇಡಬೇಕು ಉತ್ತಮ ಬ್ಲಾಂಚಿಂಗ್ ಅಂತಿಮ ಪದಾರ್ಥದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಬ್ಲಾಂಚಿಂಗ್ ಅವಶ್ಯಕ ಬ್ಲಾಂಚ್ ಮಾಡಿದ ತೆಂಗಿನಕಾಯಿಯನ್ನು ಉಪಕರಣಗಳನ್ನು ಬಳಸಿ ಕೊಬ್ಬರಿ ಚೂರುಗಳನ್ನು ಐದರಿಂದ ಹತ್ತು ಮಿಲಿಮೀಟರ್ ಗಾತ್ರದಲ್ಲಿ ಪುಡಿ ಮಾಡಬೇಕು ಆ ನಂತರ ಕೊಬ್ಬರಿ ತುರಿಯನ್ನು ದೊಡ್ಡ ಟ್ರೇಗಳಲ್ಲಿ ಒಣಗಿಸಲಾಗುತ್ತದೆ ಕೊಬ್ಬರಿಯ ತುರಿಯನ್ನು ಒಣಗಿಸುವುದರಿಂದ ಕಣಗಳು ಏಕರೂಪವಾಗಿ ಹರಡುತ್ತವೆ ಸುದೀರ್ಘ ಸಂಗ್ರಹಣೆಗಾಗಿ ತೇವಾಂಶವು ಶೇಕಡ ಮೂರರಷ್ಟಿರಬೇಕು ಕ್ಯಾಬಿನೆಟ್ ಡ್ರೈಯರ್ ಹಾಗೂ ಕಂಪಿಸುವ ಬೆಡ್ ಡ್ರೈಯರ್ ಬಳಸಿ ಒಣಗಿಸುವಿಕೆಯನ್ನು ಮಾಡಬಹುದು ಶ್ರೇಣೀಕರಣ ಹನ್ನೆರಡು ಹದಿನಾಲ್ಕು ಹದಿನಾರು ಜಾಲರಿಯಂತೆ ವಿಭಿನ್ನ ಪರದೊಂದಿಗೆ ಕಂಪಿಸುವ ಪರದೆಯ ಮೂಲಕ ಕೊಬ್ಬರಿಯ ತುರಿಯನ್ನು ಶ್ರೇಣೀಕರಣ ಮಾಡಬಹುದು ಬೃಹತ್ ಹಾಗೂ ಚಿಲ್ಲರೆ ಮಾರಾಟಕ್ಕೆ ಅನುಗುಣವಾಗಿ ಬಿ ಲೈನ್ ಕ್ರಾಫ್ಟ್ ಪೇಪರ್ನಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಸೀಲ್ ಯಂತ್ರವನ್ನು ಉಪಯೋಗಿಸಿಕೊಂಡು ಪಾಲಿಥೀನ್ ಬ್ಯಾಗ್ಗೆ ಕೊಬ್ಬರಿ ತುರಿಯನ್ನು ಪ್ಯಾಕ್ ಮಾಡಬಹುದು ಅಲ್ಲದೆ ಅನೇಕ ರೀತಿಯ ಪ್ಯಾಕೇಜ್ಗಳನ್ನು ಬಳಸಬಹುದು ಅವು ಯಾವುವೆಂದರೆ ಅಲುಮಿನಿಯಂ ಚೀಲಗಳು ಪಾಲಿಇಥಲಿನ್ ಚೀಲಗಳು ಅಲುಮಿನಿಯಂ ಟಿನ್ ಗಳಲ್ಲಿ ಪ್ಯಾಕ್ ಮಾಡಬಹುದು ಎಫ್ ಎಸ್ ವಿಶೇಷಣಗಳ ಪ್ರಕಾರವಾಗಿ ಈ ಚೀಲಗಳ ಮೇಲೆ ಉತ್ಪನ್ನದ ಹೆಸರು ಪದಾರ್ಥಗಳ ಪಟ್ಟಿ ಪೋಷಕಾಂಶದ ಮಾಹಿತಿ ಘೋಷಣೆ ಅಂದರೆ ಮಾಂಸಾಹಾರಿ ಅಥವಾ ಸಸ್ಯಾಹಾರಿ ಆಹಾರ ಸೇರ್ಪಡೆಗಳ ಬಗ್ಗೆ ಮಾಹಿತಿ ರುಚಿಗಳ ಬಣ್ಣಗಳ ಸೇರ್ಪಡೆ ತಯಾರಿಕರ ಹೆಸರು ಮತ್ತು ಸಂಪೂರ್ಣ ವಿಳಾಸ ಕೋಟ್ ಸಂಖ್ಯೆ ಬ್ಯಾಚ್ ಸಂಖ್ಯೆ ತಯಾರಿಸಿದ ದಿನಾಂಕ ಉಪಯೋಗಿಸಿದ ಕಾಲಾವಧಿ ಈ ಮಾಹಿತಿಯನ್ನು ಒದಗಿಸಬೇಕು ಆತ್ಮನಿರ್ಭರ್ ಭಾರತ್ ಅಭಿಯಾನದಲ್ಲಿ ಇ ಯೋಜನೆಯಲ್ಲಿ ಒಣಗಿಸಿದ ತೆಂಗಿನ ಕೊಬ್ಬರಿ ಪುಡಿಯ ಸಂಸ್ಕರಣೆಯ ಪ್ರದರ್ಶನವನ್ನು ನಾವು ಈವರೆಗೆ ನೋಡಿದ್ದೇವೆ ಆಹಾರ ಸಂಸ್ಕರಣಾ ಕೈಗಾರಿಕೆ ಸಚಿವಾಲಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದ ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮ ಬದ್ಧಗೊಳಿಸುವಿಕೆಗಾಗಿ ಆರ್ಥಿಕ ತಾಂತ್ರಿಕ ವ್ಯವಹಾರಿಕ ಬೆಂಬಲವನ್ನು ಒದಗಿಸುವ ಯೋಜನೆಯನ್ನು ಪ್ರಾರಂಭಿಸಿದೆ ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಇಲ್ಲಿ ನೀಡಿರುವ ನಮ್ಮ ವೆಬ್ ಲಿಂಕ್ಗಳಿಗೆ ಭೇಟಿ ನೀಡಿ ಧನ್ಯವಾದಗಳು